ಬೆಂಗಳೂರಿನ ವೆಂಕಟೇಶ್ವರ ಥಿಯೇಟರ್ ಇಡೀ ಥಿಯೇಟರ್ ಮಹಿಳೆಯರಿಂದ ತುಂಬಿದೆ. ಫಾರ್ ದಿ ಫಸ್ಟ್ ಟೈಮ್ ಯಶ್ ಅವರ ಮಹಿಳಾ ಅಭಿಮಾನಿಗಳು ಇಡೀ ಥಿಯೇಟರ್ನ ಬುಕ್ ಮಾಡ್ಕೊಂಡಿದ್ದಾರೆ. 590-600 ಟಿಕೆಟ್ಸ್ ಎಲ್ಲ, ಆಮೇಲೆ ಇಡೀ ಥಿಯೇಟರ್ನ ಡೆಕೋರೇಟ್ ಮಾಡಿರೋದು ಅವರೇನೆ ನೋಡಿ. ಇಲ್ಲಿ ಯಶ್ ಬಾಸ್ ಅಂತ ಬರೆದು ದೀಪಗಳು, ಆ್ಯಕ್ಚುಲಿ ದೀಪವನ್ನು ಅಂಟಿಸಿ ಥಿಯೇಟರ್ ಹೊರಗಡೆ ರಂಗೋಲೆ ಬಿಟ್ಟು ಎಲ್ಲ ಮಾಡಿದ್ದಾರೆ. 10 ಗಂಟೆಗೆ ಶೋ ಅಂತೆ. ಎಲ್ಲರೂ ಕೂಡ ಯಶ್ ಫ್ಯಾನ್ಸ್. ಸಾಮಾನ್ಯವಾಗಿ ಏನಾಗುತ್ತೆ, ಹುಡುಗರುಗಳು ಈ ಥರ ಅಭಿಮಾನಿ ಬಳಗದವರು ಥಿಯೇಟ್ರ್ ಬುಕ್ ಮಾಡ್ಕೋತಾರೆ, ಬಟ್ ಹುಡುಗಿಯರು ಮಹಿಳೆಯರು ಅಭಿಮಾನಿಗಳು ಫಸ್ಟ್ ಟೈಮ್ ವೆಂಕಟೇಶ್ವರ ಥಿಯೇಟರ್ನ ಬುಕ್ ಮಾಡ್ಕೊಂಡಿದ್ದಾರೆ. ಕೆಂಗೇರಿನಲ್ಲಿ ಕೆಜಿಎಫ್ ಚಾಪ್ಟರ್ 2 ಮೂವಿಯ ಹವಾ ಜೋರಾಗಿದೆ. ಸೊ ಬೆಂಗಳೂರಿನಲ್ಲಂತೂ ಸ್ಪೆಷಲ್ ಅಂದ್ರೆ ಕೆಂಗೇರಿಯ ವೆಂಕಟೇಶ್ವರ ಥಿಯೇಟರ್ ನಲ್ಲಿ ಇಡೀ ಶೋವನ್ನ ಮಹಿಳಾ ಮಂಡಿಗಳೇ ಬುಕ್ ಮಾಡ್ಕೊಂಡಿದ್ದಾರೆ. ಸೊ 10 ಗಂಟೆ ಶೋ ನೋಡ್ತಾ ಇರಬಹುದು. ಇಡೀ ಥಿಯೇಟರ್ ನ ಹೊರಭಾಗದಲ್ಲಿ ಮಹಿಳೆಯರೇ ತುಂಬಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಈ ರೀತಿ ಸಿನಿಮಾಗಳು, ಮಾಸ್ ಸಿನಿಮಾಗಳು ರಿಲೀಸ್ ಆದಾಗ ಬಾಯ್ಸ್ ಬುಕ್ ಮಾಡ್ಕೊಂಡಿರ್ತಾರೆ ಇಡೀ ಶೋನ. ಆದ್ರೆ ಇವತ್ತು ಸ್ಪೆಷಲ್ ಆಗಿ ವೆಂಕಟೇಶ್ವರ ಥಿಯೇಟರ್ ನಲ್ಲಿ ಇಡೀ ಶೋನ ಕಂಪ್ಲೀಟ್ ಆಗಿ ಮಹಿಳೆಯರೇ ಬುಕ್ ಮಾಡ್ಕೊಂಡಿರುವಂತದ್ದು. ಸೊ ಥಿಯೇಟರ್ ಮುಂಭಾಗ ನೋಡ್ತಾ ಇರಬಹುದು ನೀವು, ಕಟೌಟ್ಸ್ ಗಳನ್ನ ಕೂಡ ಹಾಕೊಂಡು ಸಂಭ್ರಮವನ್ನ ಪಡ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ಅನ್ಸುತ್ತೆ ಈ ರೀತಿಯ ಒಂದು ಮಹಿಳೆಯರಿಂದ ಈ ರೀತಿಯ ರೆಸ್ಪಾನ್ಸ್ ಬರ್ತಾ ಇರೋದು. ಸೊ ಮಾತಾಡ್ಸೋಣ, ಫ್ಯಾನ್ಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಸೊ ಏನ ಕನಸ್ತು ಇವತ್ತು ಇಡೀ ಥಿಯೇಟರ್ ಶೋನ ಬುಕ್ ಮಾಡಬೇಕು ಅಂತ? ಸೊ ಏನ್ ಹೇಳ್ತೀರಾ? ಇವತ್ತಿನ ದಿನಕ್ಕೋಸ್ಕರ ಆಲ್ಮೋಸ್ಟ್ 3 ವರ್ಷ ಕಾದಿದ್ದೀವಿ ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕೆ ಅಂತಂದ್ರೆ KGF ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಇದಕ್ಕಿಂತ ಮುಂಚೆ ಕನ್ನಡದೇ ಸ್ಕ್ರಿಪ್ಟ್ ನ ತಗೊಂಡು ಬೇರೆ ಭಾಷೆಗಳಲ್ಲಿ ಮಾಡಿದ್ದುಂಟು. ಆದ್ರೆ ಇದು ಒಂದು ಹೊಸ ಅಧ್ಯಾಯವನ್ನ ಕ್ರಿಯೇಟ್ ಮಾಡ್ತು ಅಂತಂದ್ರೆ ತಪ್ಪಾಗ್ಲಾರ್ದು. ಐಡಿಯಾ ಬಂತು ಫಸ್ಟ್ ಎಲ್ಲ ಶೋನು ಲೇಡೀಸ್ ಫಸ್ಟ್ ಕೂತ್ಕೊಂಡು ನೋಡ್ಬೇಕು ಅಂತ? ಅಂಡ್ ಮ್ಯಾಮ್, ಯಾವುದೇ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಅಂತಂದಾಗ ಪ್ರೀಮಿಯರ್ ಶೋ ಅಂತಂದಾಗ ನಾವೆಲ್ಲ ಸ್ವಲ್ಪ ಹಿಂಜರಿತೀವಿ. ಅಯ್ಯೋ ಕ್ರೌಡ್ ಹೇಗಿರ್ತಾರೋ, ಅಥವಾ ಮನೆಯಲ್ಲಿ ಒಪ್ಪಲ್ಲ, ಅನೇಕ ಕಾರಣಗಳು ಕೂಡ ಅಡ್ಡಿ ಪಡಿಸಬಹುದು. ಆದ್ರೆ ಈ ಸತಿ ನಮ್ಗೆ ಇದೊಂಥರ ಇತಿಹಾಸದಲ್ಲೇ ಮೊದಲು ಅಂತಂದ್ರು ಕೂಡ ತಪ್ಪಾಗ್ಲಾರ್ದು. ಕಂಪ್ಲೀಟ್ ಎಕ್ಸೈಟ್ ಆಗಿದ್ದೀವಿ. ಒನ್ಸ್ ಮೂವಿ ಥಿಯೇಟರ್ ಇಂದ ಆಚೆ ಬಂದ ತಕ್ಷಣ ನಮ್ಮ ಸಂತೋಷ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಭಿಮಾನಿ ನಮ್ ತುಂಬಾ ಎಕ್ಸೈಟ್ ಆಗಿದೀವಿ. 3 ಇಯರ್ಸ್ ಇಂದ ವೈಟ್ ಮಾಡ್ತಿದ್ವಿ. ಇವಾಗ ಕಾಲೇಜ್ ಹಾಲಿಡೇ ಇರೋದಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಕಾಲೇಜ್ ಕಡೆಯಿಂದ ಬಂದಿದೀವಿ. ಕ್ಲಾಸಿಗೆ ಬಂದ್ಕ ಇವತ್ತು ಕಾಲೇಜ್ ಹಾಲಿಡೇ ಮ್ಯಾಮ್ ಇವತ್ತು. ತುಂಬಾ ಎಕ್ಸೈಟ್ಮೆಂಟ್ ಇದೆ ಮ್ಯಾಮ್. ಎಷ್ಟು ಗಂಟೆ ಶೋ ಆರಂಭ ಆಗುತ್ತೆ ಏನೋ ಅಂತ? ಹೌದು. ಓಕೆ, ನೀವು ನೋಡ್ತಾ ಇರ್ಬೋದು ಥಿಯೇಟರ್ ನಲ್ಲಿ ಇಡೀ ಲೇಡೀಸೇ ತುಂಬಿಕೊಂಡಿದ್ದಾರೆ. ಅಷ್ಟೊಂದು ಮಟ್ಟಿಗೆ ಈಗ ಶೋಗಾಗಿ ಕಾಯ್ತಾ ಕೊಳ್ತಾ ಇರುವಂತಹ ದೃಶ್ಯಗಳು ನಮ್ಗೆ ಕಾಣಸಿಗುತ್ತೆ. ಇನ್ನೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಹಾಲನ್ನ ಅಭಿಷೇಕವನ್ನ ಕೂಡ ಮಾಡ್ತಾ ಇದ್ದಾರೆ ಯಶ್ ಕಟೌಟ್ಸ್ ಗೆ. ಸೊ ಅಷ್ಟೊಂದು ಸಂಭ್ರಮ ಸಡಗರವನ್ನ ಪಡ್ತಾ ಇದ್ದಾರೆ. ಸೊ ಆ ಭಾಗದಲ್ಲಿ ನೋಡ್ತಾ ಇರೋ ಒಂದ್ ಕಡೆ ರಂಗವಲ್ಲಿ ಹಾಕಿದ್ದಾರೆ ಸ್ಕ್ರೀನ್ ಮುಂಭಾಗ, ಇನ್ನೊಂದು ಕಡೆ ಇಡೀ ಮಹಿಳಾ ಮಂಡಿಗಳೆಲ್ಲ ಸೇರ್ಕೊಂಡು ಫ್ಯಾನ್ಸ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡು ಯಶ್ ಮೂವಿಯನ್ನ ಮೊದಲು ನೋಡ್ಬೇಕು ಅನ್ನುವಂತಹ ಕಾರಣಕ್ಕೆ ಸೊ ಬಂದು ಥಿಯೇಟರ್ ಮುಂಭಾಗ ಹಬ್ಬದ ರೀತಿಯ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ಇಡೀ ಯಶ್ ಫ್ಯಾನ್ಸ್ ನ ಮಹಿಳಾ ಟೀಮ್ ಏನಿದೆ ಸಿನಿಮಾಗಾಗಿ ಕಾದು ಕುಳ್ಕೊಂಡಿದ್ದಾರೆ ಇಲ್ಲಿ ರಂಗವಲ್ಲಿ ಕೂಡ ಕಾಣಿಸ್ತಾ ಇರ್ಬೋದು. ಸೊ ಕಂಪ್ಲೀಟ್ ಆಗಿ ಹಬ್ಬದ ರೀತಿಯ ವಾತಾವರಣ ಈ ಥಿಯೇಟರ್ ಮುಂಭಾಗ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಡತಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸಿನಿಮಾ ಸ್ಟಾರ್ಟ್ ಆಗಿದೆ, ಅವರಿಗೆಲ್ಲ ಬೆಳಗ್ಗೆಯಿಂದಲೂ ಭಾರಿ ಖುಷಿ ಪಡ್ತಾ ಇದ್ರು. ನಮ್ಮ ಮನೆ ಏನೋ ಅನ್ನೋ ರೀತಿಯಲ್ಲಿ ವೆಂಕಟೇಶ್ವರ ಥಿಯೇಟರ್ ನ ರೆಡಿ ಮಾಡ್ತಾ ಇದ್ರು, ಸಿಂಗಾರ ಮಾಡ್ತಾ ಇದ್ರು. ಯಶ್ ಕಟೌಟ್ ಗೆ ಅಭಿಷೇಕ ಮಾಡೋದು, ಹಾರ ಹಾಕೋದು, ಎಲ್ಲ ಇನ್ಚಾರ್ಜು ಹುಡುಗಿರದ್ದೆ. ಮೋಸ್ಟ್ಲಿ ಇದು ಫಸ್ಟ್ ಟೈಮ್, ಇದು ಮಹಿಳಾ ಅಭಿಮಾನಿಗಳೇ ಒಂದು ಇಡೀ ಶೋನ ಬುಕ್ ಮಾಡಿಕೊಂಡು ಸಿನಿಮಾ ನೋಡೋದಿದೆಯಲ್ಲ, ಇದು ಫಸ್ಟ್ ಟೈಮ್ ಆಗಿರೋದು. ಸಾಮಾನ್ಯ ಹುಡುಗರೆಲ್ಲ ರಾತ್ರಿ ಫ್ಯಾನ್ಸ್ ಶೋ ಅಂದ್ಬಿಟ್ಟು 1 ಗಂಟೆ 2 ಗಂಟೆ 3 ಗಂಟೆಗೆಲ್ಲ ಮಾಡ್ತಾರೆ. ಪಾಪ ಅಷ್ಟೊತ್ತಿನಲ್ಲಿ ಬರೋಕ್ಕಾಗಲ್ಲ ಹುಡುಗಿರು, ಹಾಗಾಗಿ ಈ ಥರದ ವ್ಯವಸ್ಥೆ. ಓಕೆ, ಇನ್ನು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಹರೀಶ್ ಸೀನಪ್ಪ ಅವರಿಂದ ಪಡ್ಕೊಳ್ಳೋಣ. ಹರೀಶ್ ಅವರು ಊರ್ವಶಿ ಥಿಯೇಟ್ರಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹೆಚ್ಚು ಕಡಿಮೆ ನಿನ್ನೆ 1 ಗಂಟೆ ಮಧ್ಯರಾತ್ರಿಯಿಂದಲೂ ಕೂಡ ಕವರೇಜ್ ಮಾಡ್ತಾ ಇದ್ದೀರಾ, ಅಷ್ಟೊತ್ತಿಂದ ಈಗ 10 ಗಂಟೆ ಆಯಿತು, ಇನ್ನೂ ಕೂಡ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿದಿಲ್ಲ. ಹೇಗಿದೆ ಊರ್ವಶಿ ಥಿಯೇಟರ್ ಹತ್ರ ಪರಿಸ್ಥಿತಿ ಈಗ?
ಅರವಿಂದ್ ನಿನ್ನೆ ರಾತ್ರಿ ಹತ್ತುವರೆಗೆ ಊರ್ವಶಿ ಥಿಯೇಟರ್ ಕ್ಯಾಂಪಸ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು ಈಗ ಬೆಳಗಿನ ಜಾವ ಆದರೂ ಕೂಡ ಈ ಸಂಭ್ರಮ ಸಡಗರ ಮುಗಿದಿಲ್ಲ ಅಂದರೆ ಮುಗಿಯೋದು ಇಲ್ಲ ಇದು ಮುಗಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ದೀಪಾವಳಿ ದಸರಾ ರಂಜಾನು ಕ್ರಿಸ್ಮಸ್ಸು ಎಲ್ಲ ಒಟ್ಟಿಗೆ ಬಂದರೆ ಯಾವ ರೀತಿ ಹಬ್ಬದ ವಾತಾವರಣ ಇರುತ್ತೆ ಆ ಒಂದು ವಾತಾವರಣ ಊರ್ವಶಿ ಥಿಯೇಟರ್ಲ್ಲಿ ಕಾಣಿಸ್ತಾ ಇರೋವಂಥದ್ದು ಸಿನಿಮಾ ನೋಡೋಕ್ಕೆ ಹೋದಾಗ 12 ಗಂಟೆ ಶೋಗೆ ಹೋದಾಗ ಒಂಥರ ಟೆನ್ಷನಲ್ಲಿ ಆಡಿಯನ್ಸ್ ಒಳಗಡೆ ಹೋದ್ರು ಹೇಗಿರುತ್ತೆ ಏನು ಮಾಡಿರ್ತಾರೆ ಪ್ರಶಾಂತ್ ನೀಲ್ ಅವರ ಕೆಲಸ ಹೇಗಿರುತ್ತೆ ಯಶ್ ಅವ್ರು ಯಾವ ಥರ ಕಾಣಿಸ್ತಾರೆ ಏನಾಗುತ್ತೆ ಚಾಪ್ಟರ್ ಟೂ ಅಲ್ಲಿ ಅಂತಂದ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾರಂಥ ಪ್ರತಿ ಆಡಿಯನ್ಸ್ ಮುಖದಲ್ಲೂ ಕೂಡ ಸ್ಮೈಲು ಕ್ಯಾರಿ ಆಗ್ತಾ ಇದೆ ಇದುಗುರು ನಮ್ಮ ಕನ್ನಡದ ಸಿನಿಮಾ ಅಂತಂದ್ಬಿಟ್ಟು ಎಲ್ಲರೂ ಪ್ರೌಡಾಗಿ ಖುಷಿಯಾಗಿ ಈಚೆ ಬರ್ದಾಗ ಮಾತಾಡ್ತಾ ಇದ್ದಾರೆ ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಅಂದರೆ ಮಧ್ಯ ವಯಸ್ಕರಿಂದ ಹಿಡಿದು ಅಂದರೆ ಕಾಲೇಜ್ ಹುಡುಗರು ಅಥವಾ ಟೀನೇಜರ್ಸ್ ಯಾರಿರ್ತಾರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ಬಂದು ಥಿಯೇಟ್ರಲ್ಲಿ ಎಲ್ಲ ಏಜ್ ಗ್ರೂಪ್ನ ಆಡಿಯನ್ಸ್ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಈಗ ಆಲ್ರೆಡಿ ಟಿಕೆಟ್ 3-4 ದಿನಕ್ಕೆ ಮುಂಚೆನೇ ಸೋಲ್ಡ್ ಔಟ್ ಆಗಿತ್ತು ಆದರೂ ಆ ಜನ ಬಂದು ಥಿಯೇಟ್ರಲ್ಲಿ ಸೇರೋವಂಥದ್ದು ಮಾತಾಡುವಂಥದ್ದು ಸೊ ಆ ಸಂಭ್ರಮನೇ ನಿಮಗೆ ತೋರಿಸ್ತೀನಿ ಈಗ ಕಂಪ್ಲೀಟಾಗಿ ಬಂದಂಥ ಎಲ್ಲ ಆಡಿಯನ್ಸು ಕೂಡ ಚಪ್ಪಾಳೆ ಹೊಡೆದು ಸಿಳ್ಳೆಗಳ ಸುರಿಮಳೆಗಳನ್ನು ಸುರಿಸಿ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಬಂದಿದ್ದಾರೆ ಸಿನಿಮಾದನ್ನು ನೋಡೋದಕ್ಕೆ ಸೊ ಆ ಮಕ್ಕಳ ಜೊತೆಯಲ್ಲಿ ಬಂದು ಸಿನಿಮಾನ ನೋಡುವಂಥ ಕೆಲಸ ಮಾಡ್ತಿದ್ದಾರೆ ಪುಟಾಣಿ ಮಕ್ಕಳು ಇಷ್ಟು ಕೂಡ ಸೆಲೆಬ್ರೇಷನ್ಸ್ನ ಕೂಡ ನಾವು ನೋಡ್ತಾ ಇದ್ವಿ ಅಂತಂದರೆ ಈ ಸಿನಿಮಾನ ಶೋ ನೋಡಿಕೊಂಡು ಈಚೆ ಬಂದಂಥ ಫ್ಯಾನ್ಸ್ ಏನಿದ್ದಾರೆ ಅವರು ಖುಷಿಯಲ್ಲಿ ಥಿಯೇಟರ್ ಅಂಗಳದಲ್ಲಿ ಡ್ಯಾನ್ಸ್ ಮಾಡಿದಂಥ ವಿಜುವಲ್ಸ್ಗಳನ್ನ ಕೂಡ ನಾವು ಇಷ್ಟು ನೋಡಿದ್ವಿ ಹರೀಶ್ ಸಿನಿಮಾನ ತಾವು ನೋಡಿದ್ದೀರಾ ಅಂತ ನಾನು ಭಾವಿಸ್ಕೋತೀನಿ ಏನು ಈಗ ಪ್ರಶಾಂತ್ ನೀಲ್ ಈಗ ನ್ಯಾಷನಲ್ ಲೆವೆಲ್ ಡೈರೆಕ್ಟರ್ ಆ ಥರ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ ಅನ್ನೋದೇ ಆದರೆ ನಿಮ್ಮ ಪ್ರಕಾರ ಆ ಯುನಿಕ್ನೆಸ್ KGF ಪಾರ್ಟ್ 2ನಲ್ಲಿ ಏನು ಕಂಡು ಬರ್ತಾ ಇದೆ ಒಂದು ಅರವಿಂದ್ ನಾವು ಸಿನಿಮಾನ ನೋಡ್ತಾ ಹೋದ್ರೆ ಚಾಪ್ಟರ್ 1ಗಿಂತ ಚಾಪ್ಟರ್ 2 ತುಂಬಾ ದೊಡ್ಡ ಮಟ್ಟದಲ್ಲಿದೆ ಅದು ಸ್ಟಾರ್ ಕಾಸ್ಟ್ ವೈಸ್ ಇರ್ಬೋದು ಅಥವಾ ಅದು ಹೇಳಕೊಟ್ಟಿರುವಂಥ ವಿಚಾರ ಆಗಿರ್ಬೋದು ಅಲ್ಲಿ ನಡೆಯುವಂಥ ಕೆಲವು ಸಂಭಾಷಣೆಗಳಾಗಿರ್ಬೋದು ಯಶ್ ಅವರ ಲುಕ್ ಇರ್ಬೋದು ಕ್ಯಾಮ್ರಾಮ್ಯಾನ್ ಕೆಲಸ ಇರ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಪ್ರಶಾಂತ್ ನೀಲ್ ಅವರು ಕಂಪ್ಲೀಟ್ 100% ಕೆಲಸವನ್ನು ತೆಗೆಸ್ಕೊಂಡಿದ್ದಾರೆ ತುಂಬ ಆ್ಯಕ್ಷನ್ನು ಮಾಸ್ ಸಿನಿಮಾ ಅಂತ ಅಂದ್ಬಿಟ್ಟು ಆ ಟ್ರೈಲರು ನೋಡಿದಾಗ ನಮ್ಗೆ ಅನ್ನಿಸ್ತಾ ಇತ್ತು ಆದರೆ ಪ್ಯೂರ್ಲಿ ಕಂಪ್ಲೀಟ್ಲಿ ಒಂದು ತಾಯಿ ಮಗನ ಕಥೆಯನ್ನು ಪ್ರಶಾಂತ್ ನೀಲ್ ಅವರು ನರೇಟ್ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂದರೆ ಬಡತನದಲ್ಲಿರುವಂಥ ಒಂದು ತಾಯಿ ತಾನು ಬಿಟ್ಟು ಹೋಗ್ಬೇಕಾದ್ರೆ ತನ್ನ ಮಗನಿಗೆ ಏನೆಲ್ಲ ಧೈರ್ಯ ತುಂಬೋದು ಆ ತಾಯಿ ಹೇಳಿದಂಥ ಮಾತುಗಳಿಂದ ರಾಕಿ ಹೇಗೆ ಒಂದು ಸಾಮ್ರಾಜ್ಯನ ಕಟ್ಟುತ್ತಾನೆ ಆ ಸಾಮ್ರಾಜ್ಯ ಏನಾಗುತ್ತೆ ಅನ್ನೋವಂಥ ಒಂದು ವಿಚಾರವನ್ನು ಪ್ರಶಾಂತ್ ನೀಲ್ ಅವರು ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು ಆ ಆ್ಯಕ್ಷನ್ ಸೀಕ್ವೆನ್ಸ್ನ ಅವರು ಪ್ರೆಸೆಂಟ್ ಮಾಡಿರುವಂಥ ಮೆಥಡ್ ಇರ್ಬೋದು ಆ ಭುವನ್ ಅವರ ಕ್ಯಾಮ್ರಾ ವರ್ಕ್ ಇರ್ಬೋದು ಯಶ್ ಅವರ ಕಾಸ್ಟ್ಯೂಮ್ ಬಗ್ಗೆ ಅಂತೂ ಮಾತಾಡಲೇಬೇಕು ಪ್ರತಿಯೊಂದು ಸೀನಲ್ಲೂ ಅವರು ಸೂಟ್ ಹಾಕೊಂಬರೋ ಪ್ರತಿಯೊಂದು ಸೀನು ಪ್ರತಿಯೊಂದು ಎಂಟ್ರಿ ಕೂಡ ಅದ್ಭುತವಾಗಿದೆ ಅಂದರೆ ಒಬ್ಬ ಹೀರೋನ ಡೈರೆಕ್ಟರ್ ಯಾವ ಥರ ಲವ್ ಮಾಡ್ತಾನೆ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಆತನನ್ನು ಅನ್ನೋಂಥ ಒಂದಷ್ಟು ಇದನ್ನು ಈ ಒಂದು ಸಿನಿಮಾ ತೋರಿಸ್ಕೊಡುತ್ತೆ ಒಬ್ಬ ಹೀರೋನ ಡೈರೆಕ್ಟರ್ ಇಷ್ಟಪಟ್ಟರೆ ಎಷ್ಟು ಸ್ಟೈಲಿಶ್ ಆಗಿ ಆತನ ತೆರೆ ಮೇಲೆ ತೋರಿಸ್ತಾರೆ ಅನ್ನೋಂಥದ್ದು ಕಂಪ್ಲೀಟಾಗಿ ಮನೋರಂಜನೆ 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 ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಹರೀಶ್ ಧನ್ಯವಾದ